ಕೊಪ್ಪಳ ಜಿಲ್ಲೆಯ ಜೀವನಾಡಿ ತುಂಗಭದ್ರ ಇವತ್ತು ಸುಮಾರು ಲಕ್ಷಾಂತರ ರೈತರ ಜೀವನಾಡಿಯಾಗಿದ್ದು ಇವತ್ತು ಸುಮಾರು ವರ್ಷಗಳ ಕಾಲ ಇವತ್ತೇನು ತುಂಗಭದ್ರ ಅಣೆಕಟ್ಟು ಆದಾಗಿನಿಂದ ಇವತ್ತು ಈ ಭಾಗದ 6 ಲಕ್ಷ ರೈತರ ಕುಟುಂಬಗಳಿಗೆ ನೆರವಾಗಿರ್ತಕ್ಕಂಥ ಒಬ್ಬ ಒಂದು ತುಂಗಭದ್ರೆಯ ಒಡಿನಲ್ಲಿ ಇವತ್ತು ನಾವಿದ್ದೀವಿ. ಇವತ್ತು ಎಲ್ಲ ಸರ್ಕಾರದ ಒಂದು ಮಲದಾಯಿ ಧೋರಣೆಯಿಂದ ಇವತ್ತು ಎಲ್ಲ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಯಾಕಂದರೆ ಓದು ಸುಮಾರು 5 ವರ್ಷಗಳ ಕಾಲ ಹಿಂದೆ BJP ಸರ್ಕಾರ ಇದ್ದಾಗ 2 ಬೆಳಿಗ್ಗೆ ನೀರು ಕೊಡ್ತಕ್ಕಂಥ ಕೆಲಸ ಮಾಡಿದರು 5 ವರ್ಷಗಳ ಸತತ. ಯಡಿಯೂರಪ್ಪನವರು ಇದ್ದಾಗೂ 2 ಬೆಳಿಗ್ಗೆ ನೀರು ಕೊಟ್ಟರು, ಬಸವರಾಜ ಬೊಮ್ಮಾಯಿ ಇದ್ದರೂ ಕೂಡ 2 ಬೆಳಿಗ್ಗೆ ನೀರು ಕೊಟ್ಟರು. ಇವಾಗ 35 TMC ನೀರಾಗಿದೆ. ಹೋದ ವರ್ಷ ಅಂದರೆ ಜುಲೈ 10ಕ್ಕೆ ಇವರು ಈ ನೀರಾವರಿ ಸಲಹಾ ಸಮಿತಿಯವರು ಜುಲೈ 10ಕ್ಕೆ ಒಂದು ಸಮಿತಿ ಸಭೆ ಕರೀತಾರೆ, ಕರೆದು ಜೂನ್ನಲ್ಲಿ ಮೀಟಿಂಗ್ ಕರೀತಾರೆ. ಜೂನ್ 26 ಮೀಟಿಂಗ್ ಕರೆದು ಜುಲೈ 10ಕ್ಕೆ ನೀರು ಕೊಟ್ಟ ನಮಗೆ. ಇವತ್ತಿಗೆ ನಮಗೆ 1 ತಿಂಗಳು ನೀರು ಬರಬೇಕಾಗಿತ್ತಲ್ಲ. ಯಾಕಂದರೆ ಇವತ್ತು ನಮ್ಮ ಏನು ರೈತರು ಶಶಿ ಹಾಕಿದ್ದಾರೆ ಅವೆಲ್ಲ ಇವತ್ತು ಟೈಮ್ ಆಗ್ಬಿಟ್ಟವ. ಈಗ ಹೆಚ್ಚಾಗಿ ಇವತ್ತು ನೀರು ಬಿಟ್ಟಿನಪ್ಪ ಅಂದ್ರೆ ಅವತ್ತು ಗದ್ದೆ ಹಚ್ಚಕ್ಕೆ ಶುರು ಮಾಡ್ತಾರೆ, ನಾಟಿ ಮಾಡಕ್ಕೆ. ಇನ್ನೂ ನಮಗೆ ತಿಂಗಳು ಹೆಚ್ಚಿಗಿನ ಇನ್ನೊಂದು ತಿಂಗಳು ಬಿಟ್ಟು ನೀರು ಬಿಟ್ಟಿನಂದ್ರೆ ಶಿಶು ಎಲ್ಲವೂ ಬದುಕುತ್ತವ. ಹಚ್ಚಿದ್ರು ಮುಂದೆ ಥಂಡಿ ಬೀಳ್ತಾವ, ಥಂಡಿ ಬಿದ್ದು ಸುಮಾರು ರೋಗಗಳು ಕೂಡ ಅದಕ್ಕೆ ಹರಡ್ತಾವ. ಈಗ ರೈತರು ಬೆಲೆನೇ ಇಲ್ಲ, ಮುಂದೆ ಬೆಲೆನೂ ಸಿಗಂಗಿಲ್ಲ. ರೈತರು ಸುಮಾರು ಎಣ್ಣೆ ಅದು ಇದು ಹೊಡೆದು ರೈತರು ಲಾಸ್ ಆಗಿ ಆ ಬೆಲೆನೂ ಸಿಗಲ್ಲ, ಸಾಲ ಗುರಿ ಆಗ್ತಾರ, ನೀಡ ಕೇಳ್ತಾರ. ಹಾಗಾಗಿ ಈ ರಾಜ್ಯ ಸರ್ಕಾರ ಕೂಡಲೇ ನಮ್ಮ ಈ ಭಾಗದ ರೈತರಿಗೆ ತಕ್ಷಣವೇ ಅವರ ಸಲಹಾ ಸಮಿತಿ ಮಾಡ್ತಾರೋ ಬಿಡಿದ್ರೆ ಗೊತ್ತಿಲ್ಲ, ಕೂಡಲೇ ನಮ್ಮ ಎಡದಂಡೆ ಕಾಲಿಗೆ ನೀರು ಬಿಡಬೇಕು. ರೈತರಿಗೆ ಈಗ ಭತ್ತ ನಾಟಿ ಮಾಡಕ್ಕೆ ರೆಡಿ ಅದ. ನೀರಾವರಿ ಸಲಹಾ ಸಮಿತಿ 35 TMC ಅದ ಲಾರ್ಜೆಸ್ಟ್ ಟೈಮ್. ನಮ್ಮ BJP ಸರ್ಕಾರ ಇದ್ದಾಗ 25-26 TMC ಇದ್ದಾಗ ನೀರು ಬಿಡ್ರು. ತಂಗಡಿ ಅವರು ನಮ್ಮ ಭಾಗಕ್ಕೆ ಬಂದು 16 ವರ್ಷ ಮುಗಿದ್ರು. ಇಲ್ಲಿ ಯಾವಾಗ ಸಸಿ ಮಳೆ ಹಾಕ್ತಾರೆ, ಯಾವಾಗ ಈಗ ಸಸಿ ಮಳೆ ಹಾಕೋದು ಇನ್ನೂ ಯಾರು ಇಲ್ಲ. ಯಾರು ಥೈಲ್ಯಾಂಡ್ನವರು ನಮ್ಗೆ ಈಗ ನೀರು ಬಿಟ್ಟರೆ ಥೈಲ್ಯಾಂಡ್ಗೆ ಹೋಗೋ 1.5 ತಿಂಗಳಲ್ಲಿ ನೀರು. ಹವಾಮಾನ ಇಲಾಖೆ ವರದಿ ಪ್ರಕಾರ ಶಿವಮೊಗ್ಗ ಕೊಡಗು ಚಿಕ್ಕಮಗಳೂರು ಮಳೆ ಆಗ್ತಿದೆ ಸರ್. ಅಂದರೆ ನಮ್ಮಲ್ಲಿ ನಮ್ಮ ಡ್ಯಾಮಲ್ಲಿ ಊಳು ತುಂಬಿದಕ್ಕೆ ಕಾರಣ ಬಂದು ನೀರನ್ನು ಹೊರಗಡೆ ಬಿಡಬೇಕು. ರೈತರಿಗೆ ಬಂದು ಇಂದು ಬರ್ತಕ್ಕಂಥ ನೀರನ್ನು ಶೇಖರಣೆ ಮಾಡಬೇಕು, ಅಂದರೆ ಬ್ಯಾಲೆನ್ಸ್ ಮಾಡಬೇಕು. ಈ ನಮ್ಮ ಡ್ಯಾಮ್ನ ತುಂಬಿಡುತ್ತೆ, ಆಮೇಲೆ ಸುಮಾರು ಯಾರು ಬೇಕವ್ರಿಗೆ ಎತ್ತು ಬಿಡ್ತಾರೆ, ಕೆನಲ್ಗೆ ಒಳಗೆ ಎತ್ತು ಬಿಡ್ತಾರೆ, ಅವೆಲ್ಲ ನೀರು ವೇಸ್ಟ್ ಆಗ್ತಾವೆ. ಈ 35 TMC ರೈತರಿಗೆ ನೀರು ಬಿಟ್ಟಂದ್ರೆ ಇಂದು ಬರ್ತಕ್ಕಂಥ ನೀರು ಶೇಖರಣೆ ಆಗುತ್ತೆ. ನಾವು ಸಸಿ ಮಾಡಿ ಜೂನ್ 10ಕ್ಕೆಲ್ಲ ಸಸಿ ಮಾಡಿ ಹಾಕಿರ್ತೀವಿ. ಜೂನ್ 10ರಿಂದ 20ಕ್ಕ ನಾವು ಸಸಿ ಮಾಡಿ ಹಾಕಿರ್ತೀವಿ. ನೀವೇನಂದ್ರೆ ಈಗ ಸಸಿ ಮಾಡಿ ಹಾಕಕ್ಕಾಗ ಥೈಲ್ಯಾಂಡ್ ಅವ್ರು ಹಾಕ್ತಾರೆ ಈಗ ಸಸಿ ಮಾಡಿ ಥೈಲ್ಯಾಂಡ್. ನಾವು ಈಗ ಸದ್ಯ ನೀರು ಬಿಟ್ರೂ ಒಂದೂವರೆ ತಿಂಗಳು ಥೈಲ್ಯಾಂಡ್ಗೆ ಹೋಗಿ ನೀರು ಬೇಕಾಗುತ್ತೆ. ಕೆಲವೊಂದು ಹಳ್ಳಿಗಳಿದಾವೆ ನಮ್ಮ ಕಾಟಗಿ ಭಾಗ ಇವೆಲ್ಲ ಕೆಳಗೆ ನೀರಿನ ಕ್ಯಾಂಪ್ ಇದೆಲ್ಲ, ಅವು ಕೆಲವು 1-1.5 ತಿಂಗಳು ಬೇಕು ನೀರು. ಅದಕ್ಕಾಗಿ ಜಲ್ದಿ ನೀರು ಬಿಟ್ರೆ ಈಗ ಒಂದೇ ದಿನದಾಗ ಎಲ್ಲ ಹೊಲಗಳು ಅರಿಯಲಿಲ್ಲ. ನಮ್ಗೆ ನೀರು ಅರಿಬೇಕಂದ್ರೆ ಎಲ್ಲ ಹೊಲಗಳಿಗೆ ನೀರು ಮುಟ್ಬೇಕಂದ್ರೆ 1-1.5 ತಿಂಗಳು ಅವ್ರಿಂದ ಇರೋರು ಕೊಡ್ಬೇಕಾಗಿತ್ತು ಅವ್ರ ಮಾಹಿತಿ. ಹಿಂದೆ ಏನು ರೈತ ಇದಾರೆ ಅವ್ರ ಮಾಹಿತಿ ತಗೊಂಡು ಮಾತಾಡ್ಬೇಕು. 35 TMC ಈ 35 TMC ಐತೆ, 26,000 ಇನ್ಫ್ಲೋ ಐತೆ. ಹಿಂದೆ ಹವಾಮಾನ ಇಲಾಖೆ ಪ್ರಕಾರ ನೀರು ಬರ್ತಾ ಇದೆ. ಕೊಡಗು ಶಿವಮೊಗ್ಗ ಚಿಕ್ಕಮಗಳೂರು ನೀರು ಅಲ್ಲಿಂದ ನೀರು ಕಟ್ಟಿಯು ಬರ್ತಾ ಇದೆ. ಇನ್ನ ಬೇಕಾಗಿತ್ತು ಥೈಲ್ಯಾಂಡ್ ಯಾವಾಗ ಇನ್ನ ಟೈಮ್ ಐತೆ ನೋಡೋಮ ಅಂದ್ರೆ ICC ಮೀಟಿಂಗ್ ಮಾಡೋ ಅವಶ್ಯಕತೆ ಕೂಡ ಇಲ್ಲ. ಕೆಲವೊಂದ್ಸಲ ಹಂಗೆ ಬಿಟ್ರು. ಈಗ ಏನಕ್ಕಂದ್ರೆ ಹೊಸ ICC ಮೀಟಿಂಗ್ ಮಾಡಿ ಮಾಡಬೇಕು. ಅದೇ ನಂತರ ICC ಮೀಟಿಂಗ್ ಮಾಡಬಾರ್ದಂಗೆ ಮೊದಲೆಲ್ಲ ICC ಇದ್ದಿಲ್ಲ, ಅವಾಗೂ ಬಿಡ್ತಿದ್ರು. ನೀವು ಇಲ್ಲ ಇಲ್ಲಿವರೆಗೆ ಯಾರು ಮೀಟಿಂಗ್ ಕರೆದಿಲ್ಲ, ಏನಿಲ್ಲ ಅದ್ರ ಬಗ್ಗೆ ಬಗ್ಗೆ ಗಮನ ಹರಿಸೋದೆ ಸರ್. BJP ಸರ್ಕಾರ ಇದ್ದಾಗ ಹೋದ ಸಲ ಜೂನ್ 26ಕ್ಕೆ ಮೀಟಿಂಗ್ ಕರೆದಾರೆ, ನೀರಾವರಿ ಸಲಹಾ ಸಮಿತಿ ಕರೆದು ಜುಲೈ 10ಕ್ಕೆ ನೀರು ಬಿಟ್ಟಾರ. 35 TMC ಆದ ತಕ್ಷಣ ನೀರು ಬಿಟ್ಟಾರ. 25-26 TMC ಆಗಿತ್ತು ಅವಾಗ. ಇಮಿಡಿಯೇಟ್ ಸಲಹಾ ಸಮಿತಿ ಕರೆದು 20 ತಾರೀಕಿಗೆ ನೀರು ಬಿಟ್ಟಾರ. ಅಂದ್ರೆ ಇವತ್ತು ಎಷ್ಟು ರೀ? 16. ಇವತ್ತು 6 ದಿನ ನೀರು ಬಂದಿತ್ತು ನಮ್ಗೆ ಯಾವಾಗಲೇ. ಸರ್ ರಾಯಚೂರು ಮುಟ್ಬೇಕಂತಾರೆ ಕೆನಲ್ ನೀರು ಬೇಕಂದ್ರೆ. ಸರ್ ರಾಯಚೂರುವರೆಗೆ ಮುಟ್ಟತನ ನಮ್ಮ ಪೈಪ್ಗಳು ಓಪನ್ ಮಾಡಿಸಿಲ್ಲ, ಅದೊಂದು 4 ದಿನ ವೇಸ್ಟ್ ಮಾಡ್ತಾರೆ. ಇಲ್ಲ ನಾವು ಮಾಡ್ತೀವಿ ಸರ. ಈಗ ನಮ್ಮ ಪ್ರಶ್ನೆ ಏನಂದ್ರೆ ಹೋದ ಸಾರಿ ಇರ್ತಕ್ಕಂಥ ಕಾಡಾಧ್ಯಕ್ಷ ನಮ್ಮ ರೈತ ಹೋರಾಟಗಾರ ತಿಪ್ಪರುದ್ರ ಸ್ವಾಮಿ ಇದ್ದಾಗ ಮಾತ್ರ ರೈತರ ಬಗ್ಗೆ ಕಾಳಜಿ ಇತ್ತು, ಹೋರಾಟ ಮಾಡ್ತಿದ್ರು. ಯಾವ ನೀರು ಎಲ್ಲಿ ಕೊಡಬೇಕು, ಯಾವ ನೀರು ಯಾರಿಗೆ ಕೊಡಬೇಕು ಅಂಬೋದು ಅವ್ರಿಗೆ ಮಾಹಿತಿ ಇತ್ತು.
ಹೋರಾಟ ಮಾಡಿದ್ರು ನೀಡ್ತಾ ಇದ್ರು. ನಮ್ಮ ಗಿರೇಗೌಡರು ಅಧ್ಯಕ್ಷರಿಂದ ಕೂಡ ಅವರು ಹೋರಾಟ ಮಾಡಿ ರೈತರಿಗೆ ನೀರು ಬಿಡಿಸಕಂತ ಕೆಲಸ ಮಾಡಿದ್ರು. ಈಗ ಕಾಂಗ್ರೆಸ್ ಪಕ್ಷದಾಗ ಏನ್ ಇವತ್ತು ಅಧ್ಯಕ್ಷರಾಗಿರಲ್ಲ, ಕಾಡಿ ಅಧ್ಯಕ್ಷರು, ಅವ್ರಿಗೆ ಯಾವುದು ನೀರಿನ ಮಾಹಿತಿ ಇಲ್ಲ, ರೈತ ಬಗ್ಗೆ ಮಾಹಿತಿ ಇಲ್ಲ, ಯಾವುದು ಏನು ಗೊತ್ತಿಲ್ಲ. ನಮ್ಮ ಎಡದಂಡೆ ಕಾಡಿ ತುಂಗಭದ್ರಾ ಒಡಿಲಲ್ಲಿ ಹುಟ್ಟಿ ಬೆಳೆದಂತವ್ರಿಗೆ ನಮ್ಮ ಕಾಡ ಅಧ್ಯಕ್ಷ ಸ್ಥಾನ ಕೊಟ್ರೆ ಅದು ಅವ್ರ ಬಗ್ಗೆ ಅದ್ರ ಬಗ್ಗೆ ಅವ್ರ ಮಾಹಿತಿ ಇರುತ್ತೆ, ಅವ್ರ ತಕ್ಕಂತ ಅವ್ರು ನಡ್ಕೊಂಡ್ರು. ಕೂಡಲೇ ಎರಡದಿಂದಲ್ಲಿ ನೀರು ಬಿಡಬೇಕು, ಇಲ್ಲಾಂದ್ರೆ ನಮ್ಮ ರಾಜ್ಯ ಅಧ್ಯಕ್ಷರ ಆದೇಶದ ಮೇರೆಗೆ, ಜಿಲ್ಲಾಧ್ಯಕ್ಷರ ಆದೇಶದ ಮೇರೆಗೆ ಕೊಪ್ಪಳ ಜಿಲ್ಲೆಯಾದ್ಯಂತ ಉಗ್ರ ಹೋರಾಟ ಮಾಡ್ತಾರೆ ರೈತರ ಕಡೆಯವರು. ಈ ಸಲಹಾ ಸಮಿತಿ ಮೀಟಿಂಗ್ ಕರೀತಾರೆ ಅಂತ ಅವರೇ ಮನೆ ಯಾರು ಹೇಳಿದ್ರು ಸರ್?